गुब्बी माजी शासक एसआर श्रीनिवास अधिकृतवागी कांग्रेस सेर्पडेयागिदारे। सिद्धरामय्य डीके शिवकुमार सम्मुखदल्ली कांग्रेस पक्ष के अधिकृतवागी सेर्पडेयागिदारे। बेंगळूरिन केपीसीसी कचेरियल्ली सेर्पडे कार्यक्रमवन्न हम्मिकोळ्ळलागित्तु। जेडीएस निंद इन्नू 37 जनरु कांग्रेस गे बरलिदारे एन्नुवंतह माहिति कूड सिग्ता इदे। चुनावणेयु कूड हत्तिर बर्ता इदे। इदर नडुवे तम्म शासक स्थान के राजीनामेयन्न कोट्टु कांग्रेस सेर्पडेयागुवुदागि हेळिदरु। हेळिदंते कांग्रेस गे सेर्पडे आग्ता इद्दारे। अदर जोतेयल्लि जेडीएस निंद इन्नू 37 जनरु कांग्रेस गे बरलिदारे एन्नुवंतह माहिति कूड सिग्ता इदे। ಕಾಂಗ್ರೆಸ್ ಗೆ ಸೇರಲಿರುವಂತಹವರ ಪಟ್ಟಿಯನ್ನ ಬಹಳಷ್ಟು ದೊಡ್ಡದಾಗಿದೆ ಅಂತ ಕೂಡ ಡಿಕೆ ಶಿವಕುಮಾರ್ ಅವರು ಹೇಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ। ಬಹಳ ವರ್ಷದಿಂದ ಅವರಿಗೆ ಗಾಳ ಆಗ್ತಾನೆ ಇದ್ದೆ, ನನ್ನ ಗಾಳಕ್ಕೆ ವಾಸು ಬಿದ್ದಿರಲಿಲ್ಲ। ಈಗ ವಾಸು ಬಿದ್ದಿರೋದು ನನ್ನ ಗಾಳಕ್ಕೂ ಬಿಳಲಿಲ್ಲ, ಸಿದ್ದರಾಮಯ್ಯ ಗಾಳಕ್ಕೂ ಬಿಳಲಿಲ್ಲ। ಈ ರಾಜ್ಯದ ಮತದಾರರು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ, ಮತದಾರರ ಗಾಳಕ್ಕೆ ಅವರು ಬಿದ್ದಿದ್ದಾರೆ। ಮತದಾರರಿಗೆ ಬದಲಾವಣೆ ಬೇಕಾಗಿದೆ, ಮತದಾರರಿಗೆ ರಾಷ್ಟ್ರೀಯ ಪಕ್ಷ ಬೇಕಾಗಿದೆ, ಮತದಾರರಿಗೆ ಒಂದು ಅಭಿವೃದ್ಧಿಶೀಲ ರಾಜ್ಯ ಬೇಕಾಗಿದೆ। ಅವರ ಆಗಮನ ತುಮಕೂರು ಜಿಲ್ಲೆ ಒಂದೇ ಅಲ್ಲ, ನಮ್ಮ ಹಳೆ ಮೈಸೂರಿಗೆ ಒಂದು ದೊಡ್ಡ ಶಕ್ತಿ। ಈಗ ಅರಸೀಕೆರೆ ಶಿವಲಿಂಗೇಗೌಡರು ಕೂಡ ಇವತ್ತು ನಾಳೆನ ಬಂದು ಅವರು ರಾಜೀನಾಮೆನ ಸಲ್ಲಿಸುವಂತ ಇಂಗಿತವನ್ನ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ। ಸುಮಾರು 37 ಜನ ಜೆಡಿಎಸ್ ಇಂದ ಕಳೆದ ಚುನಾವಣೆಯಲ್ಲಿ ಯಾರು ಗುರುತಿಸಿಕೊಂಡಿದ್ರು ಅವರೆಲ್ಲ ಕಾಂಗ್ರೆಸ್ ಪಕ್ಷದ ಕಡೆ ಮುಖವನ್ನ ತೋರಿಸ್ತಾ ಇದ್ದಾರೆ। ಇದಲ್ಲದೆ ಬಿಜೆಪಿಯ ಆಲಿ ಶಾಸಕರು ಕೂಡ 4 ವರ್ಷ ಇದ್ದಂತ ನಮ್ಮ ಪುಟ್ಟಣ್ಣವರು ಅವರು ಕೂಡ ಇವತ್ತು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು। ಮತ್ತು ಚಿಂಚನ್ಸೂರ್ ಅವರು ಕೂಡ ಬಿಜೆಪಿಯ ಶಾಸಕರಾಗಿದ್ದಂತವರು, ವಿಧಾನ ಪರಿಷತ್ ಸದಸ್ಯರಾಗಿದ್ದವರು, ಇನ್ನ ಟೈಮ್ ಇದ್ರು ಕೂಡ ಅವರು ಕೂಡ ಬಂದರು। ನಿಂಬಿಕಾಯರು ಕೂಡ ನಮ್ಮ ಯಡಿಯೂರಪ್ಪನವರ ಬಹಳ ಆತ್ಮೀಯರಿದ್ದರು, ಅವರು ಕೂಡ ಬಂದಿದ್ದಾರೆ। ಬಣಕರ್ ಅವರು ಕೂಡ ಬಹಳ ಸಣ್ಣ 550 ಓಟ್ನಲ್ಲಿ ಅವರು ಸೋತಂತವರು, ಅವರು ಕೂಡ ಚೇರ್ಮನ್ ಆಗಿದ್ದವರು, ಅವರು ಕೂಡ ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ। ಹಿಂಗೆ ಇನ್ನ ಬಹಳ ಜನ, ಮೊನ್ನೆ ತಾನೇ ಮಂಜುನಾಥ್ ಕುನ್ನೂರ್ ಅವರು ಕೂಡ ಅಲ್ಲಿ ಚೇರ್ಮನ್ ಅವರ ಮಗ ಕೂಡ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದರು, ಅವರು ಕೂಡ ಇವತ್ತು ಬಿಜೆಪಿ ತೊರೆದು ಬಂದಿದ್ದಾರೆ। ನಾ ಬಹಳ ವರ್ಷದಿಂದ ಅವ್ರಿಗೆ ಗಾಳ ಆಗ್ತಾನೆ ಇದ್ದೆ, ನನ್ನ ಗಾಳಕ್ಕೆ ವಾಸು ಬಿದ್ದಿರಲಿಲ್ಲ। ಈಗ ವಾಸು ಬಿದ್ದಿರೋದು ನನ್ನ ಗಾಳಕ್ಕೂ ಬಿಳಲಿಲ್ಲ, ಸಿದ್ದರಾಮಯ್ಯ ಗಾಳಕ್ಕೂ ಬಿಳಲಿಲ್ಲ।